ಕ್ಯಾಂಟೀನ್ ಈಡೇರದ ಭರವಸೆಗಳು. ಬಡವರ ಜೇಬಿಗೆ ಹೊರೆಯಾಗದಂತೆ ಹಸಿವನ್ನ ತಣಿಸುವ ಇಂದಿರಾ ಕ್ಯಾಂಟೀನ್ಗಳನ್ನ ಬಿಜೆಪಿ ಕಡೆಗಣಿಸಿ ದೂಳು ಹಿಡಿಯುವಂತೆ ಮಾಡಿತ್ತು. ತನ್ನದೇ ಯೋಜನೆ ಅಂತ ಅದನ್ನ ಪ್ರಚಾರದ ಸರ್ಕಾರಕ್ಕಾಗಿ ಮಾಡಿಕೊಂಡಿದ್ದ ಕಾಂಗ್ರೆಸ್ ಹೊಸ ರೂಪ ನೀಡುವ ಪ್ರತಿಷ್ಠೆಯ ಮಾತುಗಳನ್ನಾಡಿದ್ರು ಕೂಡ ಅದು ಇನ್ನೂ ಕಾರ್ಯಗತವಾಗಿಲ್ಲ. ತಮಿಳುನಾಡಿನ ಅಮ್ಮ ಕ್ಯಾಂಟೀನ್ ಮಾದರಿಯಲ್ಲೇ ರಾಜ್ಯದಲ್ಲೂ ಕೂಡ ಕಡಿಮೆ ದರದಲ್ಲಿ ಆಹಾರವನ್ನು ಒದಗಿಸಲು 2017 ಮುಖ್ಯಮಂತ್ರಿಯಾಗಿದ್ದ ಸಿದ್ದರಾಮಯ್ಯ ಅವರು ಕಾಂಗ್ರೆಸ್ ನಾಯಕಿ ದಿವಂಗತ ಇಂದಿರಾ ಗಾಂಧಿ ಹೆಸರಿನಲ್ಲಿ ಇಂದಿರಾ ಕ್ಯಾಂಟೀನ್ ಅನ್ನು ಆರಂಭ ಮಾಡಿದ್ರು. ಬೆಂಗಳೂರು ಅಲ್ಲದೆ ರಾಜ್ಯದ ವಿವಿಧ ನಗರಗಳಲ್ಲಿ ಈ ಕ್ಯಾಂಟೀನ್ಗಳು ತೆರೆದುಕೊಂಡವು. ಆದರೆ ಆರಂಭದಲ್ಲಿದ್ದ ಉತ್ಸಾಹ ವರ್ಷ ಕಳೆದಂತೆ ಕರಗ್ತಾ ಬಂತು. ಇಂದಿರಾ ಕ್ಯಾಂಟೀನ್ಗಳಲ್ಲಿ ಆಹಾರದ ಗುಣಮಟ್ಟ ಕೂಡ ಕುಸಿಯಿತು. ಕಾಂಗ್ರೆಸ್ ನೇತೃತ್ವ ಸರ್ಕಾರ ಹೋಗಿ ಬಿಜೆಪಿ ನೇತೃತ್ವದ ಸರ್ಕಾರ ಬಂದ ಮೇಲಂತೂ ಬೆಂಗಳೂರು ವ್ಯಾಪ್ತಿಯಲ್ಲಿ ಇದ್ದಂತಹ ಇಂದಿರಾ ಕ್ಯಾಂಟೀನ್ಗಳು ಸೊರಗಿ ಹೋದವು, ಧೂಳು ಹಿಡಿದವು. ಸೇವಾ ಸಂಸ್ಥೆಗಳು ಸೇರಿದಂತೆ ಕೆಲವರಿಗೆ ಗುತ್ತಿಗೆಗೆ ನೀಡಲಾಗಿದ್ದ ಕ್ಯಾಂಟೀನ್ಗಳಲ್ಲಿ ಆಹಾರ ನೀಡುವ ಸಂಖ್ಯೆಗಳು ಕೂಡ ಕಡಿಮೆಯಾದವು. ಬಿಬಿಎಂಪಿಗೆ ಸರ್ಕಾರ ಅನುದಾನವನ್ನ ನೀಡಲಿಲ್ಲ. ಹೀಗಾಗಿ ನಾನೇ ನಿರ್ವಹಿಸಬೇಕಿದ್ದ ಇಂದಿರಾ ಕ್ಯಾಂಟೀನ್ಗಳನ್ನ ಸರ್ಕಾರದ ಅನುದಾನದ ಕೊರತೆಯ ನೆಪ ಒಡ್ಡಿ ಅವರ ಪಾಲಿಗೆ ಅವರು ಸುಮ್ಮನಾಗಿದ್ದಾರೆ. ಸರ್ಕಾರ ಒಂದೆರಡು ಬಾರಿ ಹೆಸರನ್ನ ಬದಲಿಸಲು ಕೂಡ ಮುಂದಾಯಿತು. ಕಾಂಗ್ರೆಸ್ ನಾಯಕರು ಆಗಾಗ ಧ್ವನಿ ಎತ್ತಿದಾಗ ವಿಷಯ ಬದಿಗೆ ಸರಿಯಿತು. ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಇದೇ ಇಂದಿರಾ ಕ್ಯಾಂಟೀನ್ ಚುನಾವಣಾ ವಿಷಯವಾಗಿತ್ತು. ಕಾಂಗ್ರೆಸ್ ನಾಯಕರು ಇದನ್ನ ಹೆಚ್ಚಾಗಿ ಪ್ರಚಾರಕ್ಕೆ ಕೂಡ ಬಳಸಿಕೊಂಡಿತು. ನಮ್ಮ ನಾಯಕಿ ಇಂದಿರಾ ಗಾಂಧಿ ಹೆಸರಿನ ಕ್ಯಾಂಟೀನ್ ಅನ್ನ ಬಿಜೆಪಿಯವರು ಮುಚ್ಚಿದ್ರು, ಹಸಿದವರಿಗೆ ಹೊಟ್ಟೆ ತುಂಬಾ ಅನ್ನವನ್ನ ನಾವು ಕೊಡ್ತೇವೆ ಅಂತ ಕೂಡ ಹೇಳಿದ್ರು. ಅಧಿಕಾರಕ್ಕೆ ಬಂದ ಮೇಲೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೆ ಡಿಕೆ ಶಿವಕುಮಾರ್ ಆದಿಯಾಗಿ ಎಲ್ಲವನ್ನ ಕೂಡ ಇಂದಿರಾ ಕ್ಯಾಂಟೀನ್ಗೆ ಮರುಜೀವ, ಹೊಸ ರೂಪ, ಹೊಸ ಮೆನು, ಗುಣಮಟ್ಟದ ಆಹಾರ ನೀಡುವುದಾಗಿ ಕೂಡ ಹೇಳಿದ್ರು. ಬಜೆಟ್ನಲ್ಲಿ ಘೋಷಣೆ ಕೂಡ ಮಾಡಿದ್ದಾರೆ. ಆದರೆ ಬಿಬಿಎಂಪಿ ವ್ಯಾಪ್ತಿಯಲ್ಲಿ ಹೊಸ ಮೆನುವಿನೊಂದಿಗೆ ಆರಂಭವಾಗಲು ಸರ್ಕಾರ ಇನ್ನೂ ಅನುಮತಿಯನ್ನ ನೀಡಿಲ್ಲ. ನಗರದಲ್ಲಿ ವಾರ್ಡ್ಗೊಂದು, ದೊಡ್ಡ ವಾರ್ಡ್ಗಳಲ್ಲಿ 2-3 ಇಂದಿರಾ ಕ್ಯಾಂಟೀನ್ ಆರಂಭಿಸಲು ಬಿಬಿಎಂಪಿಗೆ ಸರ್ಕಾರ ಸೂಚನೆಯನ್ನ ನೀಡಿತ್ತು. 169 ಇಂದಿರಾ ಕ್ಯಾಂಟೀನ್ಗಳಲ್ಲಿ ಬೆರಳೆಣಿಕೆಯಷ್ಟು ಮಾತ್ರ ಕಾರ್ಯನಿರ್ವಹಿಸ್ತಾ ಇತ್ತು. ಎಲ್ಲವನ್ನ ದುರಸ್ತಿ ಮಾಡಲಾಯಿತು. ಹೊಸ ಕ್ಯಾಂಟೀನ್ ಅನ್ನ ನಿರ್ಮಿಸಲು ರಾಗಿ ಮುದ್ದೆ, ಇಡ್ಲಿ, ಬಿಸಿಬೇಳೆಬಾತ್, ಮಂಗಳೂರು ಬನ್ ಸೇರಿದಂತೆ ಹೊಸ ಮೆನುವಿನೊಂದಿಗೆ ಕಾರ್ಯಾರಂಭ ಮಾಡುವ ಟೆಂಡರ್ ಅನ್ನ ಕೂಡ ಬಿಬಿಎಂಪಿ ಅಂತಿಮಗೊಳಿಸಿತ್ತು. ಇದಕ್ಕೆ ಅನುಮತಿಯನ್ನ ನೀಡುವಂತೆ ಸರ್ಕಾರಕ್ಕೆ ಮನವಿ ಕೂಡ ಮಾಡಿಕೊಂಡಿದೆ. ಜನವರಿಯಲ್ಲಿ ಮನವಿಯನ್ನ ಸಲ್ಲಿಸಿದ್ರು ಕೂಡ ಇನ್ನೂ ಅದಕ್ಕೆ ಅನುಮತಿ ಸಿಕ್ಕಿಲ್ಲ. ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ಒಂದು ಇಂದಿರಾ ಕ್ಯಾಂಟೀನ್ ಆರಂಭಿಸಿತ್ತು ಬಿಟ್ರೆ ಸರ್ಕಾರ ಇನ್ನೇನು ಮಾಡಿಲ್ಲ. ಇಂದಿರಾ ಕ್ಯಾಂಟೀನ್ಗಳನ್ನ ನಿರ್ವಹಿಸಲು 2017 50 ಕೋಟಿ ಅನುದಾನ ಬಿಬಿಎಂಪಿಗೆ ಸಿಕ್ಕಿದ್ದೇ ಕೊನೆ. ನಂತರ ಯಾವ ರೀತಿಯ ಅನುದಾನ ಕೂಡ ಈ ಬಾಬ್ತಿನಲ್ಲಿ ಪಾಲಿಕೆಗೆ ಬಂದಿಲ್ಲ. ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ.